ಮೈಸೂರಿನ ಪ್ರಕರಣವು ದಿನದಿಂದ ದಿನಕ್ಕೆ ತಿರುವನ್ನ ಪಡೆಯುತ್ತಲೇ ಇದೆ. ಆ ಕೃತ್ಯದಲ್ಲಿ ಭಾಗಿಯಾಗಿದ್ದವರು ಆರು ಜನವಲ್ಲ, ಬದಲಿಗೆ ಏಳು ಜನ. ಆ ಹುಡುಗಿಯ ಪ್ರಿಯತಮ ಪೊಲೀಸರ ಮುಂದೆ ಒಂದು ಗುಟ್ಟನ್ನ ಬಿಚ್ಚಿಟ್ಟಿದ್ದಾನೆ. ಹೌದು, ಈಗಾಗಲೇ ಆ ಹುಡುಗಿ ಮತ್ತು ಅವರ ಕುಟುಂಬ ಮೈಸೂರನ್ನ ಬಿಟ್ಟು ಹೊರ ಹೋಗಿದ್ದಾರೆ. ಅಸಲಿಗೆ ಅತ್ಯಾಚಾರ ಮಾಡಿರುವ ಕಾಮುಕರು ಈ ರೀತಿ ಮಾಡುತ್ತಿರುವುದು ಮೊದಲಿಗೇನಲ್ಲ. ಹಾಗಾದ್ರೆ ಇವರೆಲ್ಲ ಯಾರು? ಪೊಲೀಸ್ ಕಮಿಷನರ್ ಇವರ ಬಗ್ಗೆ ಹೇಳಿದ್ದೇನು? ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇದರ ಬಗ್ಗೆ ಏನ್ ಹೇಳಿದ್ದಾರೆ? ಈ ಆರೋಪಿಗಳನ್ನ ಗಲ್ಲು ಶಿಕ್ಷೆಗೆ ಏರಿಸ್ತಾರ? ಈ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಅಲ್ಲಿ ಆಲ್ ಬಟನ್ ಚೂಸ್ ಮಾಡಿ. ಹಾಗೂ ಇಂತಹ ಕಾಮುಕರಿಗೆ ಎಂತಹ ಶಿಕ್ಷೆ ಕೊಡಬೇಕು ಎಂಬುದನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮೈಸೂರು ಎಂದರೆ ಅದು ಸಾಂಸ್ಕೃತಿಕ ನಗರಿ. ಪ್ರತಿ ವರ್ಷ ಲಕ್ಷಾಂತರ ವಿದೇಶಿಗರು ಮೈಸೂರನ್ನ ನೋಡಲು ಬರುತ್ತಾರೆ. ಆದರೆ ಈ ನಡೆದಿರುವ ಇಂತಹ ಕೃತ್ಯಕ್ಕೆ ಮೈಸೂರು ಮತ್ತು ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತಾಗಿದೆ. ಪೊಲೀಸರು ಕೇವಲ ಬಸ್ ಟಿಕೆಟ್ನ ಆಧಾರದ ಮೇಲೆ ಆ ಏಳು ಜನ ಕಾಮುಕರನ್ನ ಕೇವಲ 84 ಗಂಟೆಯಲ್ಲಿ ಹಿಡಿದು ಹಾಕಿದ್ದಾರೆ. ಇನ್ನು ಇವರಿಂದ ತಿಳಿದು ಬಂದಿರುವ ವಿಚಾರ ಏನಂದ್ರೆ, ಈ ಇಷ್ಟು ಜನ ತಮಿಳುನಾಡಿನವರು ಮತ್ತು ಇವರು ಚಾಮುಂಡಿ ಬೆಟ್ಟದಲ್ಲಿ ದರೋಡೆಗಳನ್ನ ಹಾಗೂ ಕಳ್ಳತನವನ್ನ ಹಾಗೂ ಇಂತಹ ಕೃತ್ಯವನ್ನ ಮಾಡಿಕೊಂಡು ಬಂದಿದ್ದರು. ಆದ್ರೆ ಇಲ್ಲಿಯವರೆಗೆ ಇವರನ್ನ ಯಾರು ಪೊಲೀಸ್ಗೂ ದೂರನ್ನ ನೀಡಿರುವುದಿಲ್ಲ. ಆದರೆ ಅತ್ಯಾಚಾರ ಎಸಗುವ ಮುನ್ನ ಹುಡುಗಿಯ ಬಳಿ 3 ಲಕ್ಷ ಹಣವನ್ನ ತಂದುಕೊಡಲು ಬೇಡಿಕೆಯನ್ನ ಇಟ್ಟಿದ್ದರು. ಯಾವಾಗ ಹಣ ನೀಡಿಲ್ಲ ಎಂದಾಗ ಅತ್ಯಾಚಾರವನ್ನ ಮಾಡಿ ಅದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಈಗ ಮಾನ ಮರ್ಯಾದೆಗೆ ಅಂಜಿ ಹುಡುಗಿ ಮತ್ತು ಅವಳ ಕುಟುಂಬ ಮೈಸೂರನ್ನ ಬಿಟ್ಟು ಹೊರ ಹೋಗಿದ್ದಾರೆ. ಇದೀಗ ಆರೋಪಿಗಳ ಸಾಕ್ಷಿಯನ್ನ ಹೇಳದಿದ್ದರೆ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಬೇಕು ಎಂದು ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಈ ಬಗ್ಗೆ ನೀವೇನಂತೀರಾ?